ಬಂಧನ ಮಾಡಿದ್ದೇವೆ ನಮ್ಮ ಬೇಡಿಕೆಗಳು ಇಷ್ಟೇ ಸರ್ಕಾರಕ್ಕೆ ಸಂದಾಯವಾಗತಕ್ಕಂತ ರಾಯಲ್ಟಿಯನ್ನು ಅಲ್ಲಿ ಸಂದಾಯ ಮಾಡಿಸಿಕೊಳ್ತಾ ಇದ್ದಾರೆ ಎಂಡಿಜರ್ ಹತ್ರ ಈ ಕ್ಷಣ ತನಕನು ಮತ್ತೆ ನಮಗೆ ಎಸ್ಎಸ್ ಮಾಡಿ ನಮ್ಮ ಹತ್ರ ಮತ್ತೆ ರಾಯಲ್ಟಿ ಅಂತ ತಗೊಳ್ಳಿಕ್ಕೆ ಸರ್ಕಾರ ಹೋಗಬಾರದು ಯಾಕಂತ ಹೇಳಿದ್ರೆ ರಾಯಲ್ಟಿ ಕಟ್ಟಿಕಿರೋದು ಒಂದು ಬಾರಿ ಮಾತ್ರ ಇಲ್ಲಿ ಎರಡು ಬಾರಿ ರಾಯಲ್ಟಿ ಕಟ್ಟಿಸಿಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಉಂಟು ಆದ್ದರಿಂದ ಈ ಕ್ಷಣ ತನಕ ಏನುಂಟು ತೆಗೆದದ್ದು ಅದನ್ನೆಲ್ಲವನ್ನು ವೇಪ್ ಮಾಡಬೇಕು ನಮ್ಮ ಹತ್ರ 1 ರೂಪಾಯಿ ರಾಯಲ್ಟಿ ಕಟ್ಟಿಸಿಕೊಳ್ಳಬಾರದು ಯಾಕಂತ ಹೇಳಿದ್ರೆ ಸರ್ಕಾರದ ನಿಯಮಗಳ ಅನುಷ್ಠಾನದಲ್ಲಿ ಆಗಿರುವಂತ ವ್ಯತ್ಯಾಸ ನಮ್ಮ ಉದ್ಯಮದ ಮಿತ್ರರ ಇದು ಏನು ಮೋಸ ಮಾಡಿದ್ದಲ್ಲ ಇಷ್ಟೊತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಒಂದೇ ಬೇಡಿಕೆ ಅದರಿಂದ ಅದನ್ನೆಲ್ಲ ವ್ಯಾಪ್ ಮಾಡಬೇಕು ಯಾವುದು ನಮ್ಮ ಹತ್ರ ದಂಡವನ್ನು ಕೇಳಬಾರದು ಎರಡನೇದಾಗಿ ಕಾನೂನುಬದ್ಧ ಗಣಿಗಾರಿಕೆ ಮಾಡಲಿಕ್ಕೆ ನಮಗೆ ನಿಯಮದಲ್ಲಿ ಸಮರ್ಪಕ ನಿಯಮವನ್ನು ಮಾಡಿ ಕೊಡಬೇಕು ಈಗ ಈಸಿ ಕ್ವಾಂಟಿಟಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ವ್ಯವಸ್ಥೆ ಇಲ್ಲ ಎಷ್ಟು ನಮ್ಮ ಡೆವಲಪ್ಮೆಂಟ್ಗೆ ಬೇಡಿಕೆ ಉಂಟಾಗಿ ಪೂರೈಕೆ ಇಲ್ಲ ಅದರಿಂದ ನಿಯಮಗಳ ಸಮರ್ಪಕ ತಿದ್ದುಪಡಿ ಮಾಡಿ ಇದನ್ನು ವ್ಯವಸ್ಥೆ ಮಾಡಿ ಕೊಡಬೇಕು ಮೂರನೇದಾಗಿ ಅಷ್ಟೊತ್ತು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅವರತ್ರ ಏನು ಅವರಿಗೆ ಟೆಂಡರ್ ಕೊಟ್ಟು ನೀವು ಎಸ್ಎಸ್ ಮಾಡಲಿಕ್ಕೆ ನಮ್ಮ ಪಿಟ್ಟನ್ನು ಎಸ್ಎಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಇದನ್ನು ಈ ಕ್ಷಣದಿಂದಲೇ ನೀವು ಸ್ಟಾಪ್ ಮಾಡಿಸಬೇಕು ಯಾಕಂತ ಹೇಳಿದ್ರೆ ನಿಯಮಗಳನ್ನು ಅಸಮರ್ಪಕವಾಗಿಂತು ಅಲ್ಲಿ ಎಂಡಿಜರ್ ಹತ್ರ ರಾಯಲ್ಟಿ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಇದೆಲ್ಲ ಸರಿಯಾಗುವ ತನಕ ಅವರ ಹತ್ರ ನೀವು ಎಸ್ಎಸ್ ಮಾಡಿಸಬಾರ್ದು ಅವರ ಹತ್ರ ಮಾಡಿಸುವುದಕ್ಕೆ ಕಾನೂನುಬದ್ಧವಾಗಿ ನೀವು ಆಡಿಟ್ ಮಾಡೋದಕ್ಕೆ ನಮ್ದು ಅಭ್ಯಂತರ ಇಲ್ಲ ಆದರೆ ಇಂಡಸ್ಟ್ರಿಯನ್ನು ಲೀಗಲೈಸ್ ಮಾಡಿ ಕೊಡಿ ಮತ್ತೆ ಅದನ್ನು ಅನುಷ್ಠಾನ ಮಾಡಿ ಅನ್ನುವಂಥ ನಮ್ದೆಲ್ಲ ಕಾನೂನುಬದ್ಧ ಬೇಡಿಕೆಗಳು ಇದನ್ನು ಇದೇ ಇರುವ ತನಕ ನಾವು ಕ್ರಿಶ್ಚರ್ ಘಟಕವನ್ನು ಓಪನ್ ಮಾಡುವುದಿಲ್ಲ ನಮಗೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾಸ್ ಮಾಡಿ ಗಜೆಟ್ ನೋಟಿಫಿಕೇಶನ್ ನಮ್ಮ ಕೈಗೆ ಸಿಗಬೇಕು ಆನಂತರವೇ ನಾವು ಉದ್ಯಮವನ್ನು ಪ್ರಾರಂಭ ಮಾಡುವುದು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ನಾವು ತಿಳಿಯಪಡಿಸುತ್ತೇವೆ ಎಪ್ಪತ್ತು ರೂಪಾಯಿ ರಾಯಲ್ಟಿ ಮತ್ತೆ ಎಪಿಪಿ 50% 105 ಮತ್ತೆ ಡಿಎಂಎಫ್ 10% 112 ರೂಪಾಯಿ ಆಯ್ತು 112 ರೂಪಾಯಿ ಆಯ್ತು ಮತ್ತೆ ಜಿಎಸ್ಟಿ ಉಂಟು ರವೀಂದ್ರ ಶೆಟ್ಟಿ ರಾಜ್ಯಾಧ್ಯಕ್ಷ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್.